ವೆಲ್ಕಮ್ ಬ್ಯಾಕ್. ರೇವಣ್ಣನ ಡಿಸಿಎಂ ಮಾಡಲಿಲ್ಲ ಅನ್ನೋ ಜಿ ಟಿ ದೇವೇಗೌಡರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಾವು ಡಿಸಿಎಂ ಆದ್ರೂ ಒಂದೇ, ಮಂತ್ರಿ ಆದ್ರೂ ಒಂದೇ, ನಾವೇ ಎಲ್ಲ ಕೆಲಸ ಮಾಡೋದು ಅಂತ ಜಿ ಟಿ ದೇವೇಗೌಡರಿಗೆ ರೇವಣ್ಣ ತಿರುಗೇಟು ಕೊಟ್ಟಿದ್ದಾರೆ. ರೇವಣ್ಣ ಅವ್ರನ್ನ ಡಿಸಿಎಂ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅನ್ನೋ ಜಿ ಟಿ ದೇವೇಗೌಡರ ಹೇಳಿಕೆಗೆ, ನಾನು ಡಿಸಿಎಂ ಆದ್ರೂ ಒಂದೇ, ಮಂತ್ರಿ ಆದ್ರೂ ಒಂದೇ, ನಾವೇ ಎಲ್ಲ ಕೆಲಸ ಮಾಡೋದು, ರೇವಣ್ಣ ತಿರುಗೇಟು. ಸರ್ಕಾರ ಬಿಜೆಪಿ ತರದ ಉಳಿಸ್ಕೋಬೈತಲ್ಲ, ಈಗ ಬಿಜೆಪಿ ಎರಡು ಬಾರಿ ತಂದವ್ರು ಯಾರು? ರೇವಣ್ಣ ಉಪಮುಖ್ಯಮಂತ್ರಿ, ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತ ಈಗಲಾರು ಹೇಳ್ಬೋಯ್ತಲ್ಲ ಕುಮಾರಣ್ಣ ನೀವು. ಆಗ ಆರೂವರೆ ಏನು ಹೇಳಿದ್ರಿ ನೀವು? ಆರೂವರೆ ಕೋಟಿ ಜನದಿಂದ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿಲ್ಲ ಕುಮಾರಣ್ಣ? ನನಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯನವರ ಆಶೀರ್ವಾದದಿಂದನೇ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ವಿಧಾನಸಭೆಯಲ್ಲಿ ಹೇಳಿದ್ರಲ್ಲ ಕುಮಾರಣ್ಣ. ಎಲ್ಲ ಯಾಕೆ ಯೋಚನೆ, ಅಧಿಕಾರ ಓದಿಟ್ಟಿಗೆಲ್ಲ ಮರ್ತೋಯ್ತವ ಕುಮಾರಣ್ಣ? ನಾವಿನ ಕೆಲಸ ಕಣೆಯ ಡಿ ಸಿ ಎಂ ಆದ್ರೂ ಒಂದೇ, ಮಂತ್ರಿ ಆದ್ರೂ ಒಂದೇ. ನಾವು ಅವೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಸೀಲ್ ಒತ್ತಿಸ್ಬೇಕು ಒತ್ತಿಸ್ತೀವಿ ನಡೆ. ಆ ಡಿ ಸಿ ಎಂ ಕಟ್ಕೊಂಡು ಅವನಿಗೆ ಏನಾಗ್ಬೇಕು, ಡಿ ಸಿ ಎಂ ಸಿ ಎಂ ಏನಾಗ್ಬೇಕಾಯ್ತು ನಮ್ಗೆ? ನಮ್ಗೆ ಜನ ಕೊಟ್ಟಾಗ ಓದ್ ಕೊಟ್ಟಾಗ ಎಂತ ಏನಿದೆ ಆ ಕೆಲಸ ನನ್ನ ಕೈಲಾದ್ರೂ ನಮ್ಮ ಪಿಡಿಎ ಕಾಂಪ್ಲೆಕ್ಸ್ ನಿರ್ಮಾಣದಲ್ಲಿ ಅಕ್ರಮ ಆಗಿರುವಂತಹ ಆರೋಪ ಕೇಳಿಬಂದಿದೆ. 7 ವಾಣಿಜ್ಯ ಕಟ್ಟಡಗಳ ಮರು ನಿರ್ಮಾಣದ ಹೆಸರಲ್ಲಿ ಬಹುದೊಡ್ಡ ಗೋಲ್ ಮಾಲ್ ನಡೆದಿದ್ಯಾ ಅನ್ನುವಂತ ಅನುಮಾನ ಎದ್ದಿದೆ. ಬಿಡಿಎ ಕಾಂಪ್ಲೆಕ್ಸ್ ಗಳ ನಿರ್ಮಾಣದಲ್ಲಿ ಆಗಿರ್ತಕ್ಕಂತ ಅಕ್ರಮದ ಆರೋಪ. 7 ವಾಣಿಜ್ಯ ಕಟ್ಟಡಗಳನ್ನ ಮತ್ತೆ ನಿರ್ಮಾಣ ಮಾಡ್ತೀವಿ ಅಂತ ಅವತ್ತಿನ ಸಚಿವ ಜಾರ್ಜ್ ಅವರ ಆಪ್ತರ ಕಂಪನಿಗಳಿಗೆ ಟೆಂಡರ್ ಕೊಡಲಾಗಿದೆಯಾ? ಎಂಬಸಿ ಗ್ರೂಪ್ ಸೇರಿ ಹಲವು ಕಂಪನಿಗಳಿಗೆ ಟೆಂಡರ್ ಕೊಡಲಾಗಿದೆ. ಜಾರ್ಜ್ ಅವರ ಆಪ್ತರ ಕಂಪನಿಗಳಿಗೆ ಟೆಂಡರ್ ಕೊಡಲಾಗಿದೆ. ಬಿಡಿಎ ಸ್ವತ್ತು 60 ವರ್ಷ ಖಾಸಗಿಯವರಿಗೆ ಲೀಸ್ ಕೊಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡಿದ್ದಾರಾ? ಸಿಂಧು ಸರ್ಕಾರದ ಟೆಂಡರ್ಗೆ ಬಿಎಸ್ ಯಡಿಯೂರಪ್ಪ ಸರ್ಕಾರ ಬ್ರೇಕ್ ಹಾಕಿದೆ. ಸದಾಶಿವನಗರ, ಆರ್ಟಿ ನಗರ, ಇಂದಿರಾನಗರ, ಇಲ್ಲೆಲ್ಲ ಬಿಡಿಎ ಕಾಂಪ್ಲೆಕ್ಸ್ಗಳ ಕಟ್ಟಡದ ಮರು ನಿರ್ಮಾಣ ಕಾಮಗಾರಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿರತಕ್ಕಂತ ಆರೋಪ ಎದುರಾಗಿದೆ. ಹಿಂದಿನ ಸರ್ಕಾರದಲ್ಲಿ ಕರೆಯಲಾಗಿದ್ದಂತಹ ಟೆಂಡರ್ ಅನ್ನ ಅದರಲ್ಲಿ ಭಾರಿ ಅಕ್ರಮದ ಆರೋಪ ಎದುರಾಗಿದೆ. ಜಾರ್ಜ್ ಅವರ ಆಪ್ತರ ಪಾಲುದಾರತ್ವದ ಕಂಪನಿಗಳಿಗೆ ಟೆಂಡರ್ ಕೊಡಲಾಗಿದೆ ಅನ್ನೋ ಆರೋಪ. ಎಂಬಿಸಿ ಗ್ರೂಪ್ ಸೇರಿ ಹಲವು ಕಂಪನಿಗಳಿಗೆ ಟೆಂಡರ್ ಕೊಟ್ಟಿದ್ದಾರಂತೆ. ಸೊ ಇಂದಿರಾನಗರ ಕಾಂಪ್ಲೆಕ್ಸ್ ಪುನರ್ ನಿರ್ಮಾಣಕ್ಕೆ 360 ಕೋಟಿ, ಇತರೆ ಕಾಂಪ್ಲೆಕ್ಸ್ ಮರು ನಿರ್ಮಾಣ ಮಾಡೋದಕ್ಕೆ 330 ಕೋಟಿ. ಸುಮಾರು 5000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯ ಇರತಕ್ಕಂತ ಈ ಒಂದು 7 ವಾಣಿಜ್ಯ ಸಂಕೀರ್ಣಗಳನ್ನ ಮರು ನಿರ್ಮಾಣ ಮಾಡುವಂಥದ್ದು ಮತ್ತು ಮರು ಅಭಿವೃದ್ಧಿ ಮಾಡುವಂಥ ಹೆಸರಿನಲ್ಲಿ ಬಿಡಿಎ ಆಯುಕ್ತರಾಗಿದ್ದಂಥ ಶ್ಯಾಮ್ ಭಟ್ ಅವರು ಸಿದ್ದರಾಮಯ್ಯನವರ ಸರ್ಕಾರದ ಜೊತೆ ಒಂದು ಶಾಮೀಲಾಗಿ ಆ ಸರ್ಕಾರದಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಂಥ ಕೆಜಿ ಜಾರ್ಜ್ ಅವರ ಪಾಲುದಾರಿಕೆಯ ಎಂಬಿಸಿ ಸಂಸ್ಥೆಗೆ 65-35 ಅನುಪಾತದಲ್ಲಿ ಜಂಟಿ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ 60 ವರ್ಷಗಳ ಗುತ್ತಿಗೆ ಅಂದರೆ ಬಿಡಿಎ ವಾಣಿಜ್ಯ ಸಂಕೀರ್ಣಗಳನ್ನು ಎಂಬಿಸಿ ತೆಕ್ಕೆಗೆ ಹಾಕುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿತ್ತು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಆ ಟೆಂಡರ್ ಅನ್ನ ತಡೆ ಹಿಡಿಯಲಿಕ್ಕೆ ಅಂತ ಹೇಳಿ ಸ್ಪಷ್ಟವಾದಂತಹ ಆದೇಶವನ್ನು ಮುಖ್ಯ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ. ಈ ಒಂದು 7 ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಈ ಒಂದು ಟೆಂಡರ್ನಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿರತಕ್ಕಂಥದ್ದು ಖಚಿತ. ಯಾಕಂತಂದರೆ ಇದರಲ್ಲಿ ಇರತಕ್ಕಂಥ ಮಾಲೀಕತ್ವ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟವರು. ಆಮೇಲೆ ಬೆಲೆ ಬಾಳುವಂಥ ಜಾಗವನ್ನು ಇವರು ಕಳ್ಕೊಳ್ತಾ ಇದ್ದಾರೆ. ಸುಮಾರು 17 ಎಕರೆಗಳಷ್ಟು ಒಟ್ಟಾರೆ ವಿಸ್ತೀರ್ಣ ಜಾಗಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಇಲ್ಲಾಗಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆಯನ್ನು ತನಿಖೆಗೆ ಒಳಪಡಿಸಬೇಕು ತಕ್ಷಣ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ಯಾಮ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್, ಬಿಡಿಎ ಕಾಂಪ್ಲೆಕ್ಸ್ ಮರು ನಿರ್ಮಾಣದಲ್ಲಿ ಅಕ್ರಮ, ಏನಿದೆ ಡೀಟೇಲ್ಸ್? ಪ್ರಮುಖವಾಗಿ ಏನು, ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರುವಂತಹ 7 ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ, ಇಂದಿರಾ ನಗರ ಇರ್ಬೋದು, ಸದಾಶಿವನಗರ, ಆರ್ಟಿ ನಗರ ಸೇರಿದಂತೆ ಸುಮಾರು 7 ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನಿದೆ, ಅದು ಸುಮಾರು 5000 ಕೋಟಿ ರೂಪಾಯಿ ಮೌಲ್ಯದ 17 ಎಕರೆ 19 ಗುಂಟೆ ಜಮೀನೇನಿದೆ. ಇದು ಈ ಒಂದು ಜಾಗದಂತ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಪುನರ್ ನಿರ್ಮಾಣ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸುವಂತ ಒಂದು ನಿಟ್ಟಿನಲ್ಲಿ 360 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದಿರಾನಗರ ಕಾಂಪ್ಲೆಕ್ಸ್ ಅನ್ನ, ಅದೇ ರೀತಿ 330 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಳಿದ 6 ಕಾಂಪ್ಲೆಕ್ಸ್ ಅನ್ನ ಮರು ನಿರ್ಮಾಣ ಮಾಡೋದಕ್ಕೆ ಈ ಒಂದು ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಮತ್ತೆ ಅವರಿಗೆ ಆಪ್ತರ್ ಎನ್ನಲಾದಂತಹ ಕಂಪನಿಗಳಿಗೆ ಅಕ್ರಮವಾಗಿ ಟೆಂಡರ್ ನೀಡಲಾಗಿತ್ತು ಅಂತ ಸಾಕಷ್ಟು ಆಗ ಆರೋಪ ಬಂದಿತ್ತು. ಆ ಸಂಬಂಧಪಟ್ಟಂಗೆ ವಿವಾದ ಸ್ವರೂಪನ ಕೂಡ ಒಂದು ಪಡೆದಿತ್ತು. ಸಾರ್ವಜನಿಕರಾಗಿ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಟೆಂಡರ್ ಹಗರಣ ಬಂದಿತ್ತು, ಅದನ್ನ ಪಿ ಪಿ ಬಿ ಮಾಡಿ ಕೊಡಬಾರದು, ಕಾಂಪ್ಲೆಕ್ಸ್ ಕೈ ತಪ್ಪಿ ಹೋಗುತ್ತೆ ಅಂತೇಳಿ ಆಗ್ರಹ ಮಾಡಿದ್ರು. ಆದರೂ ಕೂಡ
ಅದು ಟೆಂಡರ್ ನೀಡಿಕೆ ಆಗಿತ್ತು. ಇದೀಗ ಈ ಒಂದು ಟೆಂಡರ್ ಏನು ಪರೋಕ್ಷವಾಗಿ ಖಾಸಗಿಯವರ ಪಾಲಾಗ್ತಿತ್ತು, ಅದನ್ನು ತಡೆಯೋದ್ರಲ್ಲಿ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈ ಕಾಂಪ್ಲೆಕ್ಸ್ ಟೆಂಡರ್ ನೀಡಿಕೆಯನ್ನ ತಾತ್ಕಾಲಿಕ ತಡೆ ಹಿಡಿದು ಈ ಬಗ್ಗೆ ಸಂಪೂರ್ಣ ರೀತಿಯಲ್ಲಿ ಪರಿಶೀಲನೆ ಮಾಡಿ ವರದಿ ಕೊಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳು. ರೈಟ್, ಥ್ಯಾಂಕ್ ಯು ಶ್ಯಾಮ್, ಡೀಟೇಲ್ಸ್ ಆಗಿ.